ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಮಧುಶ್ರೀ ನಾಡಿನ ಸಮಸ್ತ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮೊದಲಿಗೆ ಹೆಡ್ಲೈನ್ಸ್ ಹೊಸ ವರ್ಷದ ಸಂಭ್ರಮಾಚರಣೆ ವೇಳೆ ನಿಯಮಗಳ ಉಲ್ಲಂಘನೆ ಯುವಕರಿಂದ ಮೋಜು ಮಸ್ತಿ ಮದ್ಯದ ನಶೆಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ಯತ್ನ ಕೆಲವರ ಬಂಧನ 2022 ಕನ್ನಡ ವರ್ಷವಾಗಲಿ ಭಾಷೆ ಸಾಹಿತ್ಯದ ಮೂಲಕ ಹೊಸ ಬೆಳಕು ಮೂಡಲಿ ಹೊಸ ವರ್ಷದಂದು ಈ ನ್ಯೂಸ್ ಟಿವಿಯ ಆಶಯ ನಾಡಿನ ಶಿಲ್ಪಕಲಾ ಪರಂಪರೆಯ ಹೆಮ್ಮೆಯ ಅಗ್ರಗಣ್ಯ ಅಮರ ಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ ವಾರ್ತೆಗಳ ವಿವರ ಸರ್ಕಾರದ ಆದೇಶ ಉಲ್ಲಂಘಿಸಿ ಚಿಕ್ಕಬಳ್ಳಾಪುರ ಹೊರವಲಯದ ರೆಸಾರ್ಟ್ ಒಂದರಲ್ಲಿ ನ್ಯೂ ಇಯರ್ ಪಾರ್ಟಿ ಮಾಡುತ್ತಿದ್ದ ಪುಂಡರು ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ದರು ಡಿಜೆ ಹಾಕಿಕೊಂಡು ಮೋಜು ಮಸ್ತಿ ಮಾಡುತ್ತಿದ್ದ 8 ಜನರನ್ನ ಕೊನೆಗೂ ಬಂಧಿಸಿ ಸ್ಟೇಷನ್ ಗೆ ಎಳೆದೊಯ್ಯುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅದು ಯಾವ ರೆಸಾರ್ಟ್ ಕುಡಿದ ಮತ್ತಿನಲ್ಲಿ ಪುಂಡರು ಯಾವ ಪಾರ್ಟಿ ಹಲ್ಲೆಗೆ ಮುಂದಾಗಿದ್ದರು ಅಂತ ನೀವೇ ನೋಡಿ ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಅಗಲಗುರ್ಕಿ ಬಳಿ ಇರೋ ವೈಟ್ ನಿರ್ವಾಣ ಜಡೆ ರೆಸಾರ್ಟ್ನಲ್ಲಿ ಡಿಜೆ ಹಾಕಿಕೊಂಡು ಗುಂಡು ತುಂಡು ಪಾರ್ಟಿ ಜೋರಾಗಿ ನಡೆದಿದೆ ಸರ್ಕಾರ ನ್ಯೂ ಇಯರ್ ಪಾರ್ಟಿಗಳನ್ನು ನಿಷೇಧಿಸಿ ಆದೇಶ ಹೊರಡಿಸಿತ್ತು ಕೊರೋನಾ ಒಮಿಕ್ರಾನ್ ಹರಡುವ ವೇಗ ಹೆಚ್ಚಾಗಿದೆ ಹಾಗಾಗಿ ನ್ಯೂ ಇಯರ್ ರಾತ್ರಿ ಪಾರ್ಟಿಗಳ ಹೆಸರಲ್ಲಿ ಜನ ಗುಂಪುಗೂಡೋದು ಬೇಡ ಅಂತ ಕರ್ಫ್ಯೂ ವಿಧಿಸಿತ್ತು ಈ ಆದೇಶವನ್ನು ಉಲ್ಲಂಘಿಸಿ ಪಾರ್ಟಿ ಮಾಡಿಕೊಳ್ಳುತ್ತಿದ್ದ ಮಾಹಿತಿ ತಿಳಿದ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ರೆಸಾರ್ಟ್ ಗೇಟ್ ತೆಗೆಸಿ ಒಳನುಗ್ಗಿ ಪಾರ್ಟಿಯಲ್ಲಿ ತೊಡಗಿಸಿಕೊಂಡಿದ್ದ ಯುವಕರನ್ನ ಪ್ರಶ್ನಿಸುತ್ತಿದ್ದಂತೆ ಅಷ್ಟೂ ಜನ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾಗಿದ್ರು ಕೊನೆಗೂ ಪಾರ್ಟಿಯಲ್ಲಿ ತೊಡಗಿದ್ದ 8 ಜನರನ್ನ ಅರೆಸ್ಟ್ ಮಾಡಿದ ಪೊಲೀಸರು ಅವರನ್ನ ನಂದಿಗಿರಿದಮ್ಮ ಪೊಲೀಸ್ ಠಾಣೆಗೆ ಕರೆತಂದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಕ್ಯಾಮೆರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಅಂತೂ ಇಂತು 2021 ಕಳೆದು 2022 ಬಂದಾಯಿತು 2021 ರಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 20 ವರ್ಷಗಳ ಬಳಿಕ ಕೆರೆ ತುಂಬುವಷ್ಟು ಮಳೆಯಾಗಿತ್ತು ದೊಡ್ಡ ಘಟನೆಯಾದರೆ ಕನ್ನಡ ಭಾಷೆ ಸಾಹಿತ್ಯ ಸಿನಿಮಾ ಲೋಕಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರದ ವರದರಾಜರವರು ಮತ್ತು ಡಾಕ್ಟರ್ ಕೋಡಿರಂಗಪ್ಪರವರು ಟ್ರೆಂಡ್ ಕ್ರಿಯೇಟ್ ಮಾಡಿ ಬಾರಿ ಹೆಸರು ಮಾಡಿದರು ಹೊಸ ವರ್ಷದ ಮೊದಲ ದಿನದಂದು ಇವರಿಬ್ಬರನ್ನು ಸನ್ಮಾನಿಸಿ ಗೌರವಿಸುವ ಮೂಲಕ ಈ ನ್ಯೂಸ್ ಟಿವಿ 2022 ರ ಕನ್ನಡ ವರ್ಷವಾಗಲಿ ಎಂದು ಶುಭ ಹಾರೈಸುತ್ತದೆ ವರ್ಷದ ಆಚರಣೆಗೆ ಶನಿವಾರದಂದು ದೇವಾಲಯಗಳತ್ತ ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಮುಖ ಮಾಡಿದರು ಆದರೆ ಆಗಮಿಸುತ್ತಿದ್ದ ಭಕ್ತರ ಸಂಖ್ಯೆ ಇಳಿಮುಖವಾಗಿತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ರೈಲ್ವೆ ಗೊಲ್ಲಹಳ್ಳಿ ಬೈರಶೆಟ್ಟಳ್ಳಿ ಶ್ರೀ ಬೈಲಾಂಜನೇಯ ಸ್ವಾಮಿ ಹಾಗೂ ದಕ್ಷಿಣ ಕಾಶಿ ಶಿವಗಂಗೆ ಶ್ರೀ ಗಂಗಾಧರೇಶ್ವರ ಸನ್ನಿಧಿಗೆ ಪ್ರತಿ ವರ್ಷಕ್ಕಿಂತ ಈ ಬಾರಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಳಿಮುಖವಾಗಿದ್ದಾರೆ ಈ ಕುರಿತು ವರದಿ ಇಲ್ಲಿದೆ 2022ನೇ ಹೊಸ ವರ್ಷದಂದು ಬೆಳ್ಳಂಬೆಳಗ್ಗೆಯಿಂದ ಯುವಕರ ದಂಡು ದೇವರ ದರ್ಶನ ಮಾಡಲು ರೈಲ್ವೆ ಗೊಲ್ಲಹಳ್ಳಿಯ ಬೈಲಾಂಜನೇಯ ದೇವಾಲಯದಲ್ಲಿ ಸುಮಾರು 3000 ಜನರು ಆಗಮಿಸಿದರೆ ಶಿವಗಂಗೆಯಲ್ಲಿ ಸುಮಾರು 5 ರಿಂದ 6000 ಮಂದಿ ಆಗಮಿಸಿದರು ಪ್ರತಿ ವರ್ಷ ಕೋವಿಡ್ ಮುಂಚಿತವಾಗಿ 15 ರಿಂದ 20000 ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದರು ಈ ಬಾರಿ ಸುಮಾರು 10000 ಮಂದಿ ಇಳಿಮುಖ ಕಂಡಿದೆ ಶಿವಗಂಗೆ ಬೆಟ್ಟಕ್ಕೆ ದಾರಿ ಬಂದ್ ಮಾಡಿದ್ದ ದಾಬಸ್ಪೇಟೆ ಪೊಲೀಸ್ ಇಲಾಖೆಯಿಂದ ಸುಮಾರು 40 ಜನ ಪೊಲೀಸ್ ಸಿಬ್ಬಂದಿ ಭದ್ರತೆ ವಹಿಸಿದ್ದರು ಗಂಗಾಧರೇಶ್ವರ ಸನ್ನಿಧಿಯ ಬಲಭಾಗದ ಕೆಂಪೇಗೌಡರ ಹಜಾರದ ಬಳಿಯಲ್ಲಿ ಬೆಟ್ಟದ ದ್ವಾರ ಬಂದ್ ಮಾಡಿ ಸುಮಾರು 5-6 ಜನ ಪೊಲೀಸರು ಪ್ರವಾಸಿಗರಿಗೆ ಬೆಟ್ಟ ಏರದಂತೆ ನಿಷೇಧ ಏರಿದ್ರು ಎರಡು ದೇವಾಲಯಗಳಲ್ಲಿ ದರ್ಶನಕ್ಕೆ ಮಾತ್ರ ಅವಕಾಶ ನೀಡಲಾಗಿತ್ತು ಕೆಲ ಭಕ್ತರು ಮಾಸ್ಕ್ ಧರಿಸದೇ ಇರುವವರಿಗೆ ದೇವಾಲಯದ ಸಿಬ್ಬಂದಿ ಎಚ್ಚರಿಕೆ ನೀಡುತ್ತಿದ್ದರು
ಯುವಕರಲ್ಲಿ ಹೆಚ್ಚಿದ ಸೆಲ್ಫಿ ಕ್ರೇಜ್ ಶಿವಗಂಗೆ ಹಾಗೂ ರೈಲ್ವೆ ಗೊಲ್ಲಹಳ್ಳಿಯ ಹೋಗುವ ದಾರಿ ಮಧ್ಯ ರಸ್ತೆಯಲ್ಲಿ ಹಾಗೂ ಶಿವಗಂಗೆಯ ಹೊನ್ನಾದೇವಿ ಸನ್ನಿಧಿಯ ಬಳಿ ಹಾಗೂ ಹಲವೆಡೆ ಯುವಕ ಯುವತಿಯರ ಮೊಬೈಲ್ ಸೆಲ್ಫಿ ಮುಗಿಬಿದ್ದಿದ್ದು ಕಂಡುಬಂದಿತು. ಶಿವಗಂಗೆ ರಾಜಬೀದಿಯಲ್ಲಿ ಅಂಗಡಿ ಸಾಲಿನಲ್ಲಿ ಯುವಕ ಯುವತಿಯರು ಮುಗಿಬಿದ್ದು ಆಟಿಕೆ ತಿನ್ನುವ ಸಾಮಗ್ರಿ ಐಸ್ಕ್ರೀಂ ಇನ್ನಿತರೆ ಸಾಮಗ್ರಿಗೆ ಮುಗಿಬಿದ್ದು ಹೊಸ ವರ್ಷ ಜಾತ್ರೆ ರೀತಿ ಕಂಡುಬಂದಿತು. ಶಿವಗಂಗೆ ದೇವಾಲಯ ಇಒ ಕೆ ರಮ್ಯಾ ಮಾತನಾಡಿ, ಪ್ರತಿ ವರ್ಷಕ್ಕಿಂತ ಈ ಬಾರಿ ಭಕ್ತರಿಗೆ ಕೋವಿಡ್ ಅರಿವು ಮತ್ತು ಸರ್ಕಾರದ ಮಾರ್ಗಸೂಚಿ ಒಳಗಾಗಿದ್ದಾರೆ. ಬೆಟ್ಟಕ್ಕೆ ಹೋಗೋದನ್ನ ನಿರ್ಬಂಧ ಮಾಡಿದೀವಿ. ನಿಯಮಾನುಸಾರ ಓಮಿಕ್ರಾನ್ ಜಾಸ್ತಿ ಆಗಿರೋದ್ರಿಂದ ಆ ಬೆಟ್ಟದ ಪ್ರವೇಶ ನಿರ್ಬಂಧ ಮಾಡಿದೀವಿ. ಜೊತೆಗೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ತಗೊಂಡಿದ್ದೀವಿ. ಇವ್ರನ್ನ ಹೋಮ್ ಗಾರ್ಡ್ಸ್ ಅವ್ರು ತೊಗೊಂಡಿದ್ದೀವಿ. ಅವರೆಲ್ಲ ಅಲ್ಲಲ್ಲೇ ಕಂಟ್ರೋಲ್ ಮಾಡಿ ಕ್ರೌಡ್ ಆಗದಿರೋ ಥರ ನೋಡ್ಕೋತಾ ಇದ್ದಾರೆ. ಕಂಪಲ್ಸರಿ ಮಾಸ್ಕ್ ಇದೆ, ಸಾಮಾಜಿಕ ಅಂತರ ಅಂತ ಹೇಳ್ತಾ ಇದ್ದೀವಿ. ಕೆಲವು ಕಡೆ ಪಾಲನೆ ಆಗ್ತಾ ಇದೆ, ಕೆಲವು ಕಡೆ ಆಗ್ತಾ ಇಲ್ಲ. ಸಾಧ್ಯವಾದಷ್ಟು ಕೋವಿಡ್ ನಿಯಮನ ಪಾಲನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಸರ್. ಮೇಡಮ್, ಎಷ್ಟು ಜನ ಸರ್ ಇಲ್ಲಿವರೆಗೂ? ಸುಮಾರು 4-5 ಸಾವಿರ ಜನ ಬಂದಿದ್ದಾರೆ. ಸಂಜೆವರೆಗೂ ಇನ್ನು ಸ್ವಲ್ಪ ಜನ ಬರೋ ಸಾಧ್ಯತೆ ಇದೆ. ಈ ವೇಳೆಯಲ್ಲಿ ಪಾರು ಪತ್ತೆದಾರ ಸುಮಾ, ಪ್ರಧಾನ ಅರ್ಚಕರಾದ ರಾಜು ದೀಕ್ಷಿತ್, ನವೀನ್ ದೀಕ್ಷಿತ್ ಭಕ್ತರು ಇದ್ದರು. ರಾಮ್ಪ್ರಸಾದ್, ಕೆಆರ್ ಇ ನ್ಯೂಸ್ ಟಿವಿ, ನೆಲಮಂಗಲ. ಇದೀಗ ವಿರಾಮ. ವಿರಾಮದ ನಂತರ ಇ ನ್ಯೂಸ್ ಟಿವಿ ಮತ್ತೆ ಮುಂದುವರಿಯುತ್ತದೆ. ಹಾಯ್, ಹಲೋ, ನಮಸ್ಕಾರ. ನಿಮ್ಮ ನೆಚ್ಚಿನ ಇ ನ್ಯೂಸ್ ಟಿವಿಯಲ್ಲಿ ಮತ್ತೆ ಆರಂಭ ಹೃದಯದ ಬಡಿತ. ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭಾಶಯ ಕೋರುವ ನಿಮ್ಮ ನೆಚ್ಚಿನ ಹಾಡುಗಳನ್ನು ಪ್ರಸಾರ ಮಾಡುವ ಅದ್ದೂರಿ ಕಾರ್ಯಕ್ರಮ ಪ್ರತಿದಿನ ಸಂಜೆ 4 ಗಂಟೆಗೆ ನೋಡ್ತಾ ಇರಿ. ಕರೆ ಮಾಡಿ ಶುಭಾಶಯ ಹೇಳಿ. ಮದುವೆ, ಬರ್ಡೇ, ವೆಡ್ಡಿಂಗ್ ಆನಿವರ್ಸರಿ ಅಷ್ಟೇ ಅಲ್ಲ, ಪ್ರತಿದಿನ ನಿಮ್ಮ ಸ್ನೇಹಿತರನ್ನು ನೆನಪಿಸಿಕೊಳ್ಳಿ ನಮ್ಮ ಹೃದಯದ ಬಡಿತ ಕಾರ್ಯಕ್ರಮದ ಮೂಲಕ. ಹೊಸ ವರ್ಷದ ಮೊದಲ ದಿನದಂದು ನಿಮ್ಮ ಗೆಳೆಯ ಗೆಳೆಯತಿಯರಿಗೆ ವಿನೂತನವಾಗಿ ವಿಶ್ ಮಾಡಿ ಹಾರ್ಟ್ ಬೀಟ್ ಕಾರ್ಯಕ್ರಮದ ಮೂಲಕ. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 8732233402. ಪರಿಶ್ರಮ ನೀಟ್ ಅಕಾಡೆಮಿ, ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಸ್ತ ಜನತೆಗೂ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷದಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆಯಾಗಿ ಎಲ್ಲ ಕಡೆ ಹಸಿರು ನೆಲೆಸಲಿ. ಎಲ್ಲರ ಬದುಕಿನಲ್ಲೂ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯ ನೆಲೆಸಲಿ. ಶುಭ ಕೋರುವವರು ಎ ಪಂಚಾಕ್ಷರ ರೆಡ್ಡಿ, ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರು, ಕೊತ್ತನೂರು, ಶಿಡ್ಲಘಟ್ಟ ತಾಲೂಕು. ವಿರಾಮದ ನಂತರ ಇ ನ್ಯೂಸ್ ಟಿವಿಗೆ ಸ್ವಾಗತ. ಅಮರ ಶಿಲ್ಪಿ ಜಕಣಾಚಾರಿ ಸೇರಿದಂತೆ ಹಿಂದಿನ ಕಾಲಮಾನದ ಶಿಲ್ಪಿಗಳಲ್ಲಿ ಕಲಾ ಆಸಕ್ತಿ, ಏಕಾಗ್ರತೆ ಮತ್ತು ಅಗಾಧ ಮುಂದಾಲೋಚನಾ ಶಕ್ತಿ ಇದ್ದಿದ್ದರಿಂದ ಬೇಲೂರು ಮತ್ತು ಹಳೆಬೀಡುವಿನಲ್ಲಿರುವ ವಾಸ್ತುಶಿಲ್ಪಿಗಳು ಇಂದಿಗೂ ಮಹತ್ವವನ್ನು ಪಡೆದು ವಿಶ್ವಖ್ಯಾತಿ ಪಡೆದುಕೊಂಡಿವೆ ಎಂದು ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಗಣಪತಿ ಶಾಸ್ತ್ರಿ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಕರಣಾ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಹಸೀಲ್ದಾರ್ ಗಣಪತಿ ಶಾಸ್ತ್ರಿ ವಹಿಸಿದ್ದರು. ಈ ವೇಳೆ ಮಾತನಾಡಿದ ಅವರು, ಹಿಂದಿನ ಕಾಲದಲ್ಲಿ ಯಾವುದೇ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಹಾಗೂ ತಾಂತ್ರಿಕ ಆಯುಧಗಳನ್ನು ಬಳಸದೆ ಕೆಲವೇ ಕೆಲವು ಆಯುಧಗಳನ್ನು ಬಳಸಿಕೊಂಡು ಕೈಯಿಂದ ಕೆತ್ತಿರುವ ಶಿಲ್ಪ ಕಲೆಗಳು ಎಲ್ಲರ ಕಣ್ಮಣ ಸೆಳೆಯುವ ರೀತಿಯಲ್ಲಿ ಜಕಣಾಚಾರ್ಯರವರು ನಿರ್ಮಿಸಿದ್ದಾರೆ. ಈ ನಿಟ್ಟಿನಲ್ಲಿ ಇಂದಿನ ಕಲಾವಿದರು ಜಕಣಾಚಾರ್ಯ ಅವರ ಪರಿಶ್ರಮ ಹಾಗೂ ಏಕಾಗ್ರತೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದರು. ನಾರ್ಮಲ್ ಏನು ಇಕ್ವಿಪ್ಮೆಂಟ್ಸ್ ಇರ್ತಿತ್ತು ಅದು ಸಹ ತುಂಬಾ ಸ್ಪೆಷಲೈಸ್ಡ್ ಇಕ್ವಿಪ್ಮೆಂಟ್ ಏನು ಇರ್ತಾ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಅಂತಹ ಒಂದು ವಿಗ್ರಹವನ್ನ ಕೆತ್ತಬೇಕಂದ್ರೆ ಅವರು ಕಾನ್ಸಂಟ್ರೇಷನ್ ಎಷ್ಟಿರ್ಬೇಕು ಅವರಿಗೆ, ಮತ್ತು ಅದನ್ನ ಫೋರ್ಸೈಟ್ ಅಂತ ಹೇಳ್ತಾರೆ. ಅಂದ್ರೆ ನಾನು ಇಲ್ಲಿ ಕೆತ್ತಾ ಹೋದಾಗ ಮುಂದೆ ಏನು ಹೊರಗೆ ಬರುತ್ತೆ ಅನ್ನೋದು ಮತ್ತೆ ಕಾಣಬೇಕು ಅವ್ರ ಕಣ್ಣಿಗೆ, ಅಂದ್ರೆ ಮಾತ್ರ ಅದನ್ನ ಮಾಡ್ಲಿಕ್ಕೆ ಆಗುತ್ತೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಗರಸಭೆ ಅಧ್ಯಕ್ಷ ಆನಂದ್ ರೆಡ್ಡಿರವರು, ಜಕಣಾಚಾರ್ಯರ ಕಲೆ ಮತ್ತು ಕಸಬು ಯಾವುದೇ ಜಾತಿ ಸಮುದಾಯಕ್ಕೆ ಸೀಮಿತವಲ್ಲ,
ಹಾಗಾಗಿ ಅವರ ದಾರಿಯಲ್ಲಿಯೇ ಶಿಲ್ಪಿಕಾರರು ಹಾಗೂ ನಾವೆಲ್ಲರೂ ನಡೆಯಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಕನ್ನಡ ಉಪನ್ಯಾಸಕ ಸದಾಶಿವರವರು ಮಾತನಾಡಿ, ತುಮಕೂರಿನ ಕೈದಾಳ ಗ್ರಾಮದ ಜಗಣಾಚಾರಿ ನಾಡಿನ ಶಿಲ್ಪಕಲೆ ಪರಂಪರೆಯ ಅಗ್ರಗಣ್ಯ ಶಿಲ್ಪಾಚಾರ್ಯರಾಗಿದ್ದಾರೆ. ಐತಿಹ್ಯಗಳ ನಡುವೆ ಅವರ ಬಗೆಗಿನ ಜಾನಪದ ಕಥನಗಳಲ್ಲಿ ಇಡೀ ವಿಶ್ವಕರ್ಮ ಸಮುದಾಯ ಮಹತ್ವವೇ ಅಡಗಿದೆ. ಐದು ರೀತಿಯ ವೃತ್ತಿಗಳಾದ ಕಮ್ಮಾರಿಕೆ, ಬಡಗಿತನ, ಶಿಲ್ಪಿ ಕೆತ್ತನೆ, ಲೋಹ ಕೆತ್ತನೆ ಮತ್ತು ಆಭರಣ ನಿರ್ಮಾಣಗಳೆಂಬ ವೃತ್ತಿಗಳ ಮೂಲಕ ನಾಡಿನ ಸಂಸ್ಕೃತಿಯ ಹೆಮ್ಮೆ ಎನಿಸಿರುವ ವಿಶ್ವಕರ್ಮ ಸಮುದಾಯವು ಅಮರ ಶಿಲ್ಪಿಗಳ ಪರಂಪರೆಯಾಗಿದ್ದು ಶಿಲ್ಪಕಲೆಯನ್ನ ಅಮರವಾಗಿಸಿದ್ದಾರೆ ಎಂದರು. ವಿಶ್ವಕರ್ಮರು ಅಂತಕ್ಕಂಥದ್ದು ಈ ನಾಡಿನ ಹೆಮ್ಮೆ. ಆದ್ರೆ ನಾವು ಶಿಲ್ಪಗಳನ್ನ ಅಭ್ಯಾಸ ಮಾಡ್ತೇವೆ, ಆದ್ರೆ ಶಿಲ್ಪಿಗಳನ್ನ ಮರೆತು ಬಿಡ್ತೇವೆ. ಲಿಪಿಯನ್ನ ಅಭ್ಯಾಸ ಮಾಡ್ತೇವೆ, ಲಿಪಿಕಾರರನ್ನ ಬರ್ತಿದ್ದೀವಿ ಅಂತ ಹೇಳಿದಂತಕ್ಕಂಥದ್ದು ತುಂಬಾ ಶೋಚನೀಯವಾದಂತಹ ಒಂದು ಸಂಗತಿಯಾಗಿದೆ. ಈ ವಿಶ್ವಕರ್ಮರು ಪಾಂಚಾಳರು ಅನ್ನುವಂತ ಒಂದು ಹೆಸರಿನಿಂದ ಕೂಡ ಅವರನ್ನ ಗುರುತಿಸಲಾಗುತ್ತೆ. ಈ ಪಾಂಚಾಳರು ಶಿವನ ಪಂಚಾನನಗಳಿಂದ, ಶಿವನ ಐದು ಮುಖಗಳಿಂದ ಗುಣವನ್ನು ಹೊಂದಿರುವಂತಹ ವಿಶ್ವಕರ್ಮರು ಕಮ್ಮಾರಿಕೆ, ಬಡಿಗತನ, ಶಿಲ್ಪ ಕೆತ್ತನೆ, ಲೋಹ ಕೆತ್ತನೆ ಮತ್ತು ಆಭರಣ ನಿರ್ಮಾಣಗಳಂತಕ್ಕಂತಹ ಐದು ಕುಶಲ ವೃತ್ತಿಗಳನ್ನ ವಂಶ ಪಾರಂಪರ್ಯವಾಗಿ ಸಾವಿರಾರು ವರ್ಷಗಳಿಂದ ನಿರ್ವಹಿಸ್ತಾ ಈ ದೇಶದ ಆರ್ಥಿಕ ಅಭಿವೃದ್ಧಿ ಮತ್ತು ಸಂಸ್ಕೃತಿಯ ಪೋಷಣೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗುರುತಿಸಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಾವು ಮತ್ತು ಮಾರುಕಟ್ಟೆ ಅಭಿವೃದ್ಧಿ ನಿಗಮ ನಿಯಮಿತ ಅಧ್ಯಕ್ಷರಾದ ಕೆಬಿ ನಾಗರಾಜು, ನಗರಸಭಾ ಸದಸ್ಯರಾದ ಮಂಜುನಾಥಾಚಾರಿ, ಸುಬ್ರಹ್ಮಣ್ಯಾಚಾರಿ ಮತ್ತು ಯತೀಶ್, ಕರ್ನಾಟಕ ವಿಶ್ವಕರ್ಮ ನಿಗಮ ಮಂಡಳಿ ಜಿಲ್ಲಾ ನಿರ್ದೇಶಕಿ ವೀಣಾ, ವಿಶ್ವಕರ್ಮ ಉತ್ಸವ ಸಮಿತಿ ಅಧ್ಯಕ್ಷರಾದ ನವೀನ್ ಕುಮಾರ್ ಹಾಗೂ ವಿಶ್ವಕರ್ಮ ಮಹಾಸಭಾ ಪದಾಧಿಕಾರಿ ಚಂದ್ರಶೇಖರಾಚಾರಿ ಸೇರಿದಂತೆ ವಿಶ್ವಕರ್ಮ ಸಮುದಾಯದ ಮುಖಂಡರು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹಾಗೂ ಶಾಲಾ ವಿದ್ಯಾರ್ಥಿಗಳು ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಮಹಾಲಿಂಗಯ್ಯ ಮಠದ ಮತ್ತು ತಂಡದಿಂದ ಸಾಂಸ್ಕೃತಿಕ ಗೀತೆ ಗಾಯನ ಕಾರ್ಯಕ್ರಮವು ನೆರೆದಿದ್ದವರ ಗಮನ ಸೆಳೆಯಿತು. ಅಮರ ಶಿಲ್ಪಿ ಜಗಣಾಚಾರ್ಯರವರ ಭಾವಚಿತ್ರಕ್ಕೆ ವೇದಿಕೆಯಲ್ಲಿದ್ದ ಗಣ್ಯರು ಪುಷ್ಪ ನಮನ ಮಾಡಿ ಗೌರವ ಸಮರ್ಪಣೆ ಸಲ್ಲಿಸಿದರು. ಕ್ಯಾಮರಾ ಪರ್ಸನ್ ಅಶ್ವಚ್ಯುತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ. ಎಂಇಎಸ್ ಸಂಘಟನೆಯ ನಿಷೇಧಕ್ಕೆ ಆಗ್ರಹಿಸಿ ಶಿಡ್ಲಘಟ್ಟ ನಗರದಲ್ಲಿ ನಾನಾ ಕನ್ನಡ ಪರ ಸಂಘಟನೆ, ರೈತಪರ ಹಾಗೂ ಪ್ರಗತಿಪರ ಸಂಘಟನೆಗಳಿಂದ 150 ಅಡಿ ಉದ್ದದ ಕನ್ನಡ ಧ್ವಜದ ಮೆರವಣಿಗೆ ನಡೆಸಲಾಯಿತು. ಶಿಡ್ಲಘಟ್ಟದ ಸಾರಿಗೆ ಬಸ್ ನಿಲ್ದಾಣದಿಂದ ಆರಂಭಿಸಿ ಕೋಟೆ ವೃತ್ತ, ದಿಬ್ಬೂರಳ್ಳಿ ವೃತ್ತ, ಕೋಟೆ ವೃತ್ತದ ಮೂಲಕ ಶಿಡ್ಲಘಟ್ಟ ನಗರದ ಪ್ರಮುಖ ಬೀದಿಗಳಲ್ಲಿ 150 ಉದ್ದದ ಕನ್ನಡ ಧ್ವಜವನ್ನು ಮೆರವಣಿಗೆ ಮಾಡಲಾಯಿತು. ರಾಜ್ಯದ ಗಡಿಯಲ್ಲಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ, ಕನ್ನಡ ಧ್ವಜಕ್ಕೆ ಬೆಂಕಿ ಹಚ್ಚಿ ಸುಟ್ಟಿದ್ದು ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನ ವಿರೂಪಗೊಳಿಸುವಂತಹ ಕಿಡಿಗೇಡಿತನ ಕೃತ್ಯಗಳನ್ನು ನಡೆಸುತ್ತಿರುವ ಎಂಇಎಸ್ ಸಂಘಟನೆಯನ್ನ ರಾಜ್ಯದಲ್ಲಿ ನಿಷೇಧಿಸಬೇಕು. ಎಂಇಎಸ್ ಸಂಘಟನೆಯವರ ಪುಂಡಾಟಿಕೆಯನ್ನ ನಿಯಂತ್ರಿಸಬೇಕು. ಕನ್ನಡಿಗರ ಮೇಲಿನ ದಬ್ಬಾಳಿಕೆಯನ್ನ ನಿಯಂತ್ರಿಸಬೇಕು. ಸಮಾಜದಲ್ಲಿ ಅಶಾಂತಿ ಮೂಡಿಸುತ್ತಿರುವ ಪುಂಡರನ್ನ ಶಿಕ್ಷಿಸಬೇಕು ಎಂದು ಆಗ್ರಹಿಸಿದರು. ತಾಲೂಕು ಕಚೇರಿಯ ಎದುರು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ಶಿರಸ್ತೇದಾರ್ ಕೆಎಂಎನ್ ಮಂಜುನಾಥ್ಗೆ ಮನವಿಯನ್ನ ಸಲ್ಲಿಸಿದರು. ಕನ್ನಡದ 150 ಅಡಿ ಉದ್ದದ ಧ್ವಜವನ್ನ ಹಿಡಿದು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುತ್ತಿದ್ದಾಗ ರಸ್ತೆಯ ಇಕ್ಕೆಲಗಳಲ್ಲಿ ಮಹಡಿಗಳ ಮೇಲೆ ನಿಂತು ಹೂವನ್ನ ಧ್ವಜದ ಮೇಲೆ ಚೆಲ್ಲಿ ಪುಷ್ಪ ನಮನ ಸಲ್ಲಿಸಿದರು. ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಳ್ಳಿ ಬೈರೇಗೌಡ, ಡಾಲ್ಫಿನ್ ಶಾಲೆಯ ಅಶೋಕ್, ಕ್ರೆಸೆಂಟ್ ಶಾಲೆಯ ತಮೀಮ್ ಅನ್ಸಾರಿ, ಟಿಪ್ಪು ಸುಲ್ತಾನ್ ಸಂಘದ ಮೌಲಾ, ಸುವರ್ಣ ಕರ್ನಾಟಕ ಸಂಘದ ರಾಮಾಂಜಿ ಸೋಮು, ಇನ್ನಿತರೆ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಈಗಾಗಲೇ ಜನರ ವೈದ್ಯರೆಂದು ಗುರುತಿಸಿಕೊಂಡಿರುವ ಡಾಕ್ಟರ್ ಎಂ ಮುನಿಯಪ್ಪ ಅವರ ಸೇವೆ ನಿವೃತ್ತಿಯ ನಂತರವೂ ಜನರಿಗೆ ಸಿಗಲಿ ಎಂದು ಡಿಎಚ್ಒ ಡಾಕ್ಟರ್ ಇಂದಿರಾ ಕಬಾಡೆ ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕು ಮುದ್ದೇನಹಳ್ಳಿ ವಿಶ್ವೇಶ್ವರಯ್ಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಡಾಕ್ಟರ್ ಎಂ ಮುನಿಯಪ್ಪರವರಿಗೆ ನಿವೃತ್ತಿಯಾಗಿದ್ದು ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ಡಿಎಚ್ಒ ಇಂದಿರಾ ಕಬಾಡೆ ಅವರು ಮಾತನಾಡಿ, ಡಾಕ್ಟರ್ ಎಂ ಮುನಿಯಪ್ಪ ತಮ್ಮ ಸೇವಾವಧಿಯಲ್ಲಿ ಅತ್ಯುತ್ತಮ ವೈದ್ಯರು ಎನಿಸಿಕೊಂಡಿದ್ದಾರೆ.
ಆರ್ಸಿಹೆಚ್ ಹೆಡ್ ಆಗಿ ಟಿಹೆಚ್ಒ ಆಗಿ ಕಾರ್ಯನಿರ್ವಹಿಸಿರುವ ಅವರು ಸರಳ ಜೀವಿ ಎನಿಸಿಕೊಂಡಿದ್ದರು. ಸ್ನೇಹ ಜೀವಿಯಾಗಿದ್ದರು. ಅವರು 25 ವರ್ಷಗಳ ಸೇವೆ ಇಲಾಖೆಗೂ ಮೆಚ್ಚುಗೆಯಾಗಿದೆ. ಅವರ ನಿವೃತ್ತಿಯ ನಂತರವೂ ಅವರ ಸೇವೆ ತಮ್ಮ ಕ್ಲಿನಿಕ್ ಹಾಗೂ ಸತ್ಯಸಾಯಿ ಆಶ್ರಮದಲ್ಲಿ ಸೇವೆ ಮುಂದುವರಿಸಲಿ ಎಂದರು. ಆಲ್ ಪ್ರೋಗ್ರಾಮ್ ಆಫೀಸರ್ ಅವರು ತಮ್ಮದೇ ಆದೊಂದು ಕಾರ್ಯಕ್ರಮಗಳಲ್ಲಿ ತುಂಬಾ ಉತ್ತಮವಾಗಿ ಎಲ್ಲರ ಜೊತೆ ಆರೋಗ್ಯ ಇಲಾಖೆ ಜೊತೆ ಚೆನ್ನಾಗೇ ಇದ್ದಾರೆ. ನಮಗೂ ಖುಷಿ ಆಗುತ್ತೆ ಯಾವಾಗ ನೀವು ನಮ್ಮ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳನ್ನಾಗ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತೆ ಎಲ್ಲದಕ್ಕೆ ಮುಖ್ಯವಾಗಿ ನಮ್ಮ ವೈದ್ಯರನ್ನು ನೀವು ಅಷ್ಟು ಖುಷಿಯಿಂದ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಹೇಳಿದಾಗ ಈಗ ಜಿಲ್ಲೆದು ಒಂದು ಆರೋಗ್ಯ ಅಧಿಕಾರಿಯಾಗಿ ಕೂಡ ನಮ್ಗೆ ಅದೇ ಬೇಕಾಗಿರುತ್ತೆ. ಯಾವಾಗ್ಲೂ ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ನಾವು ಚೆನ್ನಾಗಿದ್ರೆ ಜಿಲ್ಲೆ ಚೆನ್ನಾಗಿರುತ್ತೆ. ಇದೇ ದಿನ ನಗರದ ಸರ್ಎಂವಿ ಕಾರ್ಮಿಕ ಸೇವಾ ಸಂಘದ ಕಚೇರಿಯಲ್ಲಿ ನಿವೃತ್ತಿ ಹೊಂದಿದ ಡಾಕ್ಟರ್ ಎಂ ಮುನಿಯಪ್ಪ ಮತ್ತು ಸಂಚಾರಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಪಡೆದಿರುವ ವೇಣುಗೋಪಾಲ್ ರವರಿಗೆ ಗೌರವ ಸನ್ಮಾನ ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭದಲ್ಲಿ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಹರೀಶ್ ಮಾತನಾಡಿ, ಡಾಕ್ಟರ್ ಎಂ ಮುನಿಯಪ್ಪ ಸರಳರಲ್ಲಿ ಸರಳರು. ತಮ್ಮ ಕ್ಲಿನಿಕ್ಗೆ ಬರುವ ರೋಗಿಗಳು ಹಣ ಕೊಟ್ಟರು ಬಿಟ್ಟರು ಸಹ ಚಿಕಿತ್ಸೆ ಕೊಟ್ಟಿದ್ದಾರೆ. ಅದಕ್ಕಾಗಿಯೇ ಅವರು ಜನರ ದೃಷ್ಟಿಯಲ್ಲಿ ಜನಸ್ನೇಹಿ ವೈದ್ಯರಾಗಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಸಂಚಾರಿ ಪೊಲೀಸ್ ಠಾಣೆ ಎಸ್ಐ ವೇಣುಗೋಪಾಲ್, ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ಸಮಿತಿ ಸದಸ್ಯರಾದ ಆರ್ ಮಠಮಪ್ಪ, ಸರ್ಎಂವಿ ಕಾರ್ಮಿಕ ಸೇವಾ ಸಂಘದ ಅಧ್ಯಕ್ಷ ಸಿ ಪ್ರಕಾಶ್, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಭಾಗವಹಿಸಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕರ್ನಾಟಕ ಜಾನಪದ ಪರಿಷತ್ ಜಾನಪದ ಲೋಕ ರಾಮನಗರದಲ್ಲಿ ಫೆಬ್ರವರಿ 11, 12, 13ರಂದು ಜಾನಪದ ಲೋಕೋತ್ಸವ ಮೇಳ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧ್ಯಕ್ಷೆ ಉಷಾ ಶ್ರೀನಿವಾಸ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಕರ್ನಾಟಕ ಜಾನಪದ ಪರಿಷತ್ ಅಧ್ಯಕ್ಷೆ ಉಷಾ ಶ್ರೀನಿವಾಸ್ ಸುದ್ದಿಗೋಷ್ಠಿ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಎಲೆಮರೆ ಕಾಯಿಯಂತೆ ಪ್ರಚಾರಕ್ಕೆ ಬರದೆ ಗ್ರಾಮೀಣ ಭಾಗದಲ್ಲಿ ಕಲಾ ಸೇವೆಗೈಯುತ್ತಿರುವ ಜಾನಪದ ಕಲಾವಿದರನ್ನು ಗುರುತಿಸಿ ಅವರಿಗೆ ವೇದಿಕೆ ಕಲ್ಪಿಸುವ ಕಾಯಕಕ್ಕೆ ಜಾನಪದ ಪರಿಷತ್ ಮುಂದಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕರ್ನಾಟಕ ಜಾನಪದ ಪರಿಷತ್ ರಾಮನಗರ ಜಾನಪದ ಲೋಕದಲ್ಲಿ ಫೆಬ್ರವರಿ 11, 12, 13ರಂದು ಜಾನಪದ ಲೋಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಪ್ರತಿ ಜಿಲ್ಲೆಯಿಂದ ಒಬ್ಬರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದಲೂ ಆಸಕ್ತಿಯುಳ್ಳ 60 ವರ್ಷ ಮೇಲ್ಪಟ್ಟ ಜಾನಪದ ಕಲಾವಿದರು ಜನವರಿ 30ರೊಳಗೆ ಅರ್ಜಿ ಸಲ್ಲಿಸಬಹುದು ಎಂದರು. ಇದೇ ವೇಳೆ ಆಯಾ ಜಿಲ್ಲೆಗಳಲ್ಲಿ ಜಾನಪದ ಕಲಾವಿದರನ್ನು ಗುರುತಿಸಿ ಅವರ ಕಲೆಗಳ ಅನಾವರಣಕ್ಕೆ ದತ್ತಿ ಸ್ಥಾಪಿಸಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು. ಆಸಕ್ತಿಯುಳ್ಳ ದಾನಿಗಳು 1 ಲಕ್ಷ ರೂಗಳ ದತ್ತಿ ಇರಿಸಬಹುದು. ಅದರಿಂದ ಬರುವ ಆದಾಯದಲ್ಲಿ ಜಾನಪದರಿಗೆ ಅವಕಾಶ ಕಲ್ಪಿಸಲಾಗುವುದು ಎಂದರು. ಹೆಚ್ಚಾಗಿ ಕಲಾವಿದರನ್ನ ಗುರುತಿಸುವಂತ ಕಾರ್ಯಕ್ರಮ ಮಾಡಬೇಕು. ಜಾನಪದ ಎಲ್ಲಿದ್ದಾರೆ ಕಲಾವಿದರು ಅಂದರೆ ಹಳ್ಳಿಗಾಡಲ್ಲಿರುವಂಥ ಮಕ್ಕಳನ್ನ ಯಾರ್ಯಾರು ಮನೆಯಲ್ಲಿ ಇರುವಂಥ ವ್ಯಕ್ತಿಗಳನ್ನ ಹೊರಗಡೆ ತರುವಂಥ ಕಾರ್ಯಕ್ರಮ ಹಾಕಬೇಕಾಗುತ್ತೆ. ವೇದಿಕೆಗಳಲ್ಲಿ ಸಿಗುವಂಥ ಕಲಾವಿದರು ಗುರುತಿಸ್ಕೊಂಡಿದ್ದಾರೆ. ವೇದಿಕೆಗೆ ಸಿಗದೇ ಇರುವಂಥ ಕಲಾವಿದರನ್ನ ಹುಡುಕುವಂಥದ್ದು ನಮ್ಮ ಜವಾಬ್ದಾರಿ. ರಾಮನಗರ ದುಡ್ಡು ಸಾಮ್ರಾಜ್ಯ, ಆ ಸಾಮ್ರಾಜ್ಯದಲ್ಲಿ ವೇದಿಕೆಯಲ್ಲಿ ಕಾಣಿಸುವಂಥ ಕಲಾವಿದರು ಮಾತ್ರ ಅದನ್ನು ಗುರುತಿಸ್ಕೊಂಡು ಹಳ್ಳಿಗಾಡಲ್ಲಿರುವಂಥ ಕಲಾ ಪ್ರತಿಭೆಗಳನ್ನ ತಗೊಂಡು ಬನ್ನಿ ಅಂತ ಪ್ರತಿ ಸಾರಿ ರಾಜ್ಯಾಧ್ಯಕ್ಷರು ನಮಗೆ ವಾರಕ್ಕೊಮ್ಮೆ ಆದರೂ ದೂರವಾಣಿ ಮುಖಾಂತರ ನಮಗೆ ಮಾಹಿತಿ ಕೊಡ್ತಾರೆ. ನೀವು ಕರ್ಕೋ ಬನ್ನಿ. ಈ ವೇಳೆ ಕಸಾಪ ಮಾಜಿ ಅಧ್ಯಕ್ಷ ಹನುಮಂತರಾಯಪ್ಪ, ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷ ಮಂಜನಬಲೆ ಶ್ರೀನಿವಾಸ್, ಗೌರಿಬಿದನೂರು, ಚಿಂತಾಮಣಿ, ಶಿಡ್ಲಘಟ್ಟ, ಬಾಗೇಪಲ್ಲಿ, ಗುಡಿಬಂಡೆ ತಾಲೂಕುಗಳ ಅಧ್ಯಕ್ಷರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮ. ವಿರಾಮದ ನಂತರ ಇ ನ್ಯೂಸ್ ಟಿವಿ ಮತ್ತೆ ಮುಂದುವರಿಯುತ್ತದೆ. ಕೈ ಸಾರೀಸ್ ವುಮೆನ್ ಶೋರೂಮ್ ವಾಪಸಂದ್ರ ಲೋಕಾಯುಕ್ತ ಆಫೀಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಸ್ಕೈ ಸಾರೀಸ್ ನವರಿಂದ ಮಹಿಳೆಯರಿಗಾಗಿ ಎಲ್ಲಾ ತರಹದ ಬಟ್ಟೆಗಳ ಮೇಲೆ ಆಫರ್ಸ್ ಕೊಟ್ಟಿದ್ದಾರೆ. ಎಲ್ಲಾ ತರಹದ ಟಾಪ್ಸ್ ಮತ್ತು ಕುರ್ತೀಸ್ ಅಪ್ ಟು 50% ಡಿಸ್ಕೌಂಟ್, ರೆಡಿ ಡ್ರೆಸ್ 50% ಡಿಸ್ಕೌಂಟ್, ಜೀನ್ಸ್ ಪ್ಯಾಂಟ್ಸ್ 50% ಡಿಸ್ಕೌಂಟ್, ಬ್ರಾಂಡೆಡ್ ಲೆಗಿನ್ಸ್ 200 ರುಪೀಸ್ ಓನ್ಲಿ, ಪಟೇಲ ಫುಲ್ ಸೆಟ್ ಬೈ ಒನ್ ಗೆಟ್ ಒನ್ ಫ್ರೀ, ನೈಟೀಸ್ 50% ಡಿಸ್ಕೌಂಟ್, ಬ್ರಾಂಡೆಡ್ ಪಾರ್ಟಿ ಡ್ರೆಸ್ಸಸ್ ಅಪ್ ಟು 30% ಡಿಸ್ಕೌಂಟ್, ಲಿಮಿಟೆಡ್ ಸ್ಟಾಕ್, ಹರಿ ಅಪ್. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗ್ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು
ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಸಿಎಸ್ಐ ಆಸ್ಪತ್ರೆ ಚಿಕ್ಕಬಳ್ಳಾಪುರ. 100 ವರ್ಷಗಳ ಇತಿಹಾಸವಿರುವ, ಬಡ ರೋಗಿಗಳ ಸೇವೆಯಲ್ಲಿ ಪ್ರಸಿದ್ಧಿಯಾಗಿರುವ ಚಿಕ್ಕಬಳ್ಳಾಪುರದ ಸಿಎಸ್ಐ ಆಸ್ಪತ್ರೆ ಮಿಷನ್ ಆಸ್ಪತ್ರೆ ಇದೀಗ ನವೀಕೃತಗೊಂಡಿದ್ದು ರೋಗಿಗಳಿಗೆ ಹಲವು ವೈದ್ಯಕೀಯ ಸೌಲಭ್ಯಗಳನ್ನು ನೀಡುತ್ತಿದೆ. ಚಿಕ್ಕಬಳ್ಳಾಪುರ ನಗರದ ಹಳೆ ಸರ್ಕಾರಿ ಆಸ್ಪತ್ರೆ ಹಿಂಭಾಗದಲ್ಲಿರುವ ಸಿಎಸ್ಐ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ವೈದ್ಯಕೀಯ ಸೌಲಭ್ಯ ಲಭ್ಯ. ತೀವ್ರ ನಿಗಾ ಘಟಕ, ಆಪರೇಷನ್ ಥಿಯೇಟರ್, ಡಯಾಲಿಸಿಸ್ ಘಟಕ, ಅತ್ಯಾಧುನಿಕ ಪ್ರಯೋಗಶಾಲೆ, ಹೆರಿಗೆ ವಾರ್ಡ್, ಆಮ್ಲಜನಕ ಸಹಿತ ಅರೆ ಖಾಸಗಿ ಮತ್ತು ಸಾಮಾನ್ಯ ವಾರ್ಡ್ನ ಸೌಲಭ್ಯಗಳಿವೆ. ಡಾಕ್ಟರ್ ಜಾಯ್ ಕ್ರೈಸ್ಟ್ ನೇತೃತ್ವದಲ್ಲಿ ಹಲವು ಹಿರಿಯ ತಜ್ಞ ವೈದ್ಯರುಗಳಾದ ಪ್ರಸೂತಿ ತಜ್ಞರು, ಮೂತ್ರಪಿಂಡ ತಜ್ಞರು, ಸರ್ಜನ್ ಮತ್ತು ಸಾಮಾನ್ಯ ವೈದ್ಯರು ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿಶೇಷ ಸೂಚನೆ, ನವೆಂಬರ್ 30ರವರೆಗೆ ಮಕ್ಕಳ ತಜ್ಞರಿಂದ ಮಕ್ಕಳ ಉಚಿತ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 9448081924. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಚಿಕ್ಕಬಳ್ಳಾಪುರ ನಗರದಿಂದ ನಂದಿ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಕಂದವಾರ ರಸ್ತೆಯಲ್ಲಿ ಹಲವಾರು ದಿನಗಳಿಂದ ರಸ್ತೆಗಳಲ್ಲಿ ಗುಂಡಿ ಬಿದ್ದು ವಾಹನಗಳು ಸವಾರರು ಓಡಾಡಲು ಹರಸಾಹಸ ಪಡುವ ಪರಿಸ್ಥಿತಿ ಉಂಟಾಗಿತ್ತು. ನಗರಸಭಾ ಅಧ್ಯಕ್ಷ ಆನಂದ್ ರೆಡ್ಡಿ ಅವರು ಇದನ್ನು ಗಮನಿಸಿ ಸ್ಥಳದಲ್ಲಿದ್ದು ಗುಂಡಿ ಬಿದ್ದ ರಸ್ತೆಗಳನ್ನು ಮುಚ್ಚಿಸುವ ಕಾರ್ಯ ಮಾಡಿದರು. ಇನ್ನು ಇದೇ ರೀತಿ ನಗರದಲ್ಲಿ ಇರುವ ಹಲವಾರು ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದು ಸಾರ್ವಜನಿಕರು ಓಡಾಡಲು ಕಷ್ಟವಾಗಿದೆ. ಅವುಗಳನ್ನು ಸಹ ತ್ವರಿತಗತಿಯಲ್ಲಿ ದುರಸ್ತಿ ಮಾಡುವ ಕೆಲಸ ಮಾಡಲಿದ್ದೇವೆ ಎಂದು ಅವರು ಈ ವೇಳೆ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹೊಸ ವರ್ಷದ ಸಂಭ್ರಮಾಚರಣೆ ವೇಳೆ ನಿಯಮಗಳ ಉಲ್ಲಂಘನೆ, ಯುವಕರಿಂದ ಮೋಜು ಮಸ್ತಿ, ಮದ್ಯದ ನಶೆಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ಯತ್ನ, ಕೆಲವರ ಬಂಧನ. 2022 ಕನ್ನಡ ವರ್ಷವಾಗಲಿ, ಭಾಷೆ ಸಾಹಿತ್ಯದ ಮೂಲಕ ಹೊಸ ಬೆಳಕು ಮೂಡಲಿ, ಹೊಸ ವರ್ಷದಂದು ಈ ನ್ಯೂಸ್ ಟಿವಿಯ ಆಶಯ. ನಾಡಿನ ಶಿಲ್ಪಕಲಾ ಪರಂಪರೆಯ ಹೆಮ್ಮೆಯ ಅಗ್ರಗಣ್ಯ ಅಮರ ಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.